ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ತಮ್ಮ ಕ್ಷೇತ್ರಕ್ಕೆ ಬರ್ತಿದ್ದಾರೆ. ಮೊದಲನೇ ಬಾರಿಗೆ ಬಿಜೆಪಿ ನೆಲೆಯೇ ಇಲ್ಲ ಅನ್ನುವಂಥದ್ರ ಬಗ್ಗೆ ಹೇಳ್ತಾರೆ. ತಾವೊಂದು ಹೇಗೆ ಸಿನಿಮಾದಲ್ಲಿ ತಮ್ಮ ಒಂದು ಕಬ್ಜವನ್ನು ಅಲ್ಲಿ ಸೃಷ್ಟಿ ಮಾಡಿದ್ದೀರಿ, ರಾಜಕೀಯವಾದಂಥ ಕಬ್ಜಕ್ಕೆ ತಾವು ಎಂಟ್ರಿ ಕೊಡ್ತಾ ಇದ್ದೀರಿ. ತಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವಿಷಯ ಹೇಳಬೇಕು. ನಮ್ಮ ಭಾರತದಲ್ಲಿ ಬಿಜೆಪಿ ಪಕ್ಷ ಕಟ್ಟಿರ್ತಕ್ಕಂಥದ್ದು ಜನರ ಪಕ್ಷ, ಜನರಿಗಾಗಿ ಪಕ್ಷ ಕಟ್ಟಿರ್ತಕ್ಕಂಥದ್ದು, ಜನರು ಒಬ್ಬ ನಾಯಕರನ್ನು ಆಯ್ಕೆ ಮಾಡಿಕೊಂಡು ವಿಶ್ವ ನಾಯಕನ ಮಾಡ್ತಕ್ಕಂಥ ಕೀರ್ತಿ ಇರ್ತಕ್ಕಂಥದ್ದು ಭಾರತ ದೇಶ. ಸುಮಾರು ಪಕ್ಷಗಳಿದೆ ನಮ್ಮಲ್ಲಿ, ಎಷ್ಟೋ ಪಕ್ಷ ಇದೆ ಭಾರತದಲ್ಲಿ. ಆದರೆ 1947 ಏನು ಮಾಡ್ಕೊಂಬಂದಿದ್ದಾರೆ ರಾಜಕಾರಣದಲ್ಲಿ, ರಾಜಕಾರಣ ಪಕ್ಷ ಅಂತ ಯಾವ ದೃಷ್ಟಿಯಲ್ಲಿ ಹೋಗಿತ್ತು ಅಂತ, ಅದೇ ದೃಷ್ಟಿಯಲ್ಲಿ ಹೋಗಿದ್ದಿದ್ರೆ ಬಹುಶಃ ಏನು ಇವತ್ತು ಶ್ರೀಲಂಕಾಗೆ, ಪಾಕಿಸ್ತಾನಿಗೆ, ಬೇರೆ ದೇಶಕ್ಕೆ ಏನು ಬಂದಿರ್ತಕ್ಕಂಥ ದಿವಾಳಿಗತಿ ನಮ್ಮ ಭಾರತಕ್ಕೆ ಬರ್ತಾ ಇತ್ತು. ನಮ್ಮ ಅದೃಷ್ಟ ಚೆನ್ನಾಗಿದ್ದು ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳೋದು ಸಕ್ಸಸ್ ಆಗಿರೋದ್ರಿಂದ ಇವತ್ತು ನಮ್ಮ ಭಾರತ ಉಳಿದಿದೆ. ಅದೇ ನಿಟ್ಟಿನಲ್ಲಿ ನಾವೆಲ್ಲ ಬೇರೆ ಪಕ್ಷ ಅವಕಾಶ ಇದ್ದರೂ ಕೂಡ ನಾವು ಭಾರತ ಪಕ್ಷ, ನಮ್ಮ ಬಿಜೆಪಿ ಪಕ್ಷ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತ ಉಳಿದಿದೆ. ಅದೇ ರೀತಿ ನಮ್ಮ ರಾಜ್ಯ ಉಳಿಬೇಕು, ಅದರ ಜೊತೆಗೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಉಳಿಬೇಕಂತ ನಿಲುವಿನಲ್ಲಿ ಇವತ್ತು ಬಿಜೆಪಿ ಪಕ್ಷ ಸೇರಿರುವುದು ನಮ್ಮ ಜನರಿಗೆಲ್ಲ ಗೊತ್ತಾಗಿರ್ತಕ್ಕಂಥ ಮಾಹಿತಿ ತುಂಬ ವೇಗವಾಗಿ ಗೊತ್ತಾಗಿದೆ. ಕಾರಣ ಇದು ಕೊಡುಗೆ ಮೋದಿಜಿಯವ್ರದ್ದು, ಗೊತ್ತಿರಬೇಕು ತಮಗೆ. ಒಂದು ಮಾಹಿತಿ ಹೆಂಗೋಗುತ್ತೆ ಅಂತ ಹೇಳಿದ್ರೆ, ನಾವು ಈಗ ಮಾತಾಡ್ತಕ್ಕಂಥದ್ದು ಬಹುಶಃ ನಮ್ಮ ಕಟ್ಟ ಕಡೆಯ ಕೆಲಸ ಮಾಡ್ತಕ್ಕಂಥ ಹೊಲದಲ್ಲಿರ್ತಕ್ಕಂಥ ಅಕ್ಕ ತಂಗಿರು ನೋಡ್ತಕ್ಕಂಥ ಇವತ್ತು ವ್ಯವಸ್ಥೆ ಆಗಿದೆ. ಆ ಮಟ್ಟಕ್ಕೆ ಇವತ್ತು ನಮ್ಮ ಭಾರತ ಮುಂದಕ್ಕೆ ಹೋಗಿದೆ, ಮೋದಿಜಿಯವರ ಕೊಡುಗೆ ಇದೆ. ಹಂಗಾಗಿ ತುಂಬ ವೇಗವಾಗಿ ಜನ ತೀರ್ಮಾನ ಮಾಡ್ತಾರೆ. ನಾವು ಉಳಿಬೇಕಾದ್ರೆ ಏನು ಮಾಡ್ಬೇಕಂಥದ್ದು ತುಂಬ ಪರಿಕಲ್ಪನೆ ಇದೆ, ಜನರು ಬುದ್ಧಿವಂತರಿದ್ದಾರೆ. ಹಂಗಾಗಿ ತೀರ್ಮಾನ ಆಗಿ ದಂಡ ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಿ ರಾಷ್ಟ್ರೀಯ ನಾಯಕರೇ ಸಿಡಿಲಡ್ಡಿಗೆ ಬರ್ತಕ್ಕಂಥ ಒಂದು ಅವಕಾಶ ಆಗಿರ್ತಕ್ಕಂಥದ್ದು ಬಿಜೆಪಿಯ ಪಕ್ಷದ ಸ್ಟ್ರೆಂತ್. ಓಕೆ, ಸಿಕಲ್ ರಾಮಚಂದ್ರ ಅವರು ಸಹಜವಾಗಿ ಕೇವಲ ಒಂದೇ ವಲಯದಲ್ಲಿ ಮಾತ್ರ ಗುರುತಿಸ್ಕೊಂಡಿಲ್ಲ, ತಮ್ಮನ್ನು ತಾವು ಉದ್ಯಮಿಯಾಗಿರುವಂಥ ವಲಯಗಳು ಸಾಕಷ್ಟಿದೆ. ಒಂದು ಸಿನಿಮಾ ಇರ್ಬೋದು, ಮತ್ತೊಂದು ಕಡೆಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ನಲ್ಲೂ ಕೂಡ ತಮ್ಮದೇ ಆದಂಥ ಛಾಪಿದೆ. ಅದೆಲ್ಲದಕ್ಕೂ ಕೂಡ ಹೆಚ್ಚಿನ ಒಂದು ಆದ್ಯತೆಯನ್ನು ತಾವು ಕೊಟ್ಕೊಂಡು ಬಂದಿರುವಂಥದ್ದು ಕೃಷಿಗೆ, ರೇಷ್ಮೆಯ ಬಗ್ಗೆ ಹೆಚ್ಚಿನ ಒಲವಿದೆ. ಮತ್ತೊಂದು ಕಡೆ ಏನು ಆರೋಗ್ಯ ಇಲಾಖೆಯಲ್ಲೂ ಕೂಡ ತಮ್ಮದೇ ಆದಂಥ ಛಾಪಿದೆ. ಇದೆಲ್ಲ ಇಟ್ಕೊಂಡಿರುವಂಥವ್ರು ಬಿಜೆಪಿಗೆ ಶಿಡ್ಲಘಟ್ಟ ಹಾಗೂ ಈ ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಸುತ್ತಮುತ್ತ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯಾದಂಥ ನೆಲೆ ಇಲ್ಲ ಅನ್ನುವಂಥದ್ದು ಚರ್ಚೆ ಇದೆ. ಆದರೂ ಕೂಡ ಯಾಕೆ ಬಿಜೆಪಿಗೆ ತಾವು ಬಿಜೆಪಿಯಿಂದನೇ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದು? ತಮಗೆಲ್ಲ ಗೊತ್ತಿರಲಿ, ಇದೇ ಏನು ನಮ್ಮ ಮನೆ ಇದ್ದೀನಿ, ಇದು ತೋಟ ಇತ್ತು. ಈ ತೋಟದಲ್ಲಿ ವ್ಯವಸಾಯ ಮಾಡಿ, ವಿದ್ಯಾಭ್ಯಾಸ ಮಾಡಿ, ವ್ಯಾಪಾರ ಮಾಡಿ, ಪ್ರಪಂಚ ಸುತ್ತಿ ವಾಪಸ್ಸು ಇದೇ ಊರಿನಲ್ಲಿ ಬಂದು ಇಲ್ಲೇ ಒಂದು ವ್ಯವಸಾಯ ಮಾಡಿ ಇವತ್ತು ವಾಪಸ್ಸು ನಾವು ಜನಸೇವೆ ಕೊಡ್ತಿರ್ತಕ್ಕಂಥ ಒಂದೇ ಒಂದು ನಿರ್ಧಾರ ತಮಗೆಲ್ಲ ಗೊತ್ತಿರಲಿ. ನಮ್ಮ ದೇಶ ಉಳಿಬೇಕಂತೇಳಿದ್ರೆ ಮಾಡ್ತಕ್ಕಂಥ ಕೊಡುಗೆ ಏನಿದೆ, ಆ ಕೊಡುಗೆ ಜೊತೆಗೆ ನಾವೊಂದು ರಾಷ್ಟ್ರದಲ್ಲಿ ಬಿಜೆಪಿ, ರಾಜ್ಯ ಬಿಜೆಪಿ, ನಮ್ಮ ಶಿಡ್ಲಗದಲ್ಲಿ ಬಿಜೆಪಿ ಬಂದರೆ ಏನು 50 ವರ್ಷದಲ್ಲಿ ಆಗಿಲ್ಲದಂಥ ಕೆಲಸ ಮಾಡ್ತಕ್ಕಂಥ ಅವಕಾಶ ಬಂದಿರೋದ್ರಿಂದ ನಾನು ಬಿಜೆಪಿ ನೆಲೆ ಹುಡುಕೊಂಡು ಬಿಜೆಪಿಗೆ ಸೇವಕನಾಗಿ ಹೋಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದ ಗುರುತಿಸಿ ಕೆಲಸ ಮಾಡ್ತಕ್ಕಂಥವ್ರನ್ನ ಈ ಬಾರಿ ತಮಗೆಲ್ಲ ಗೊತ್ತಿದೆ. ಸುಮಾರು ಒಂದೇ ಫ್ಯಾಮಿಲಿಯಲ್ಲಿ ಮುಖ್ಯಮಂತ್ರಿ, ಡೆಪ್ಟಿ CM ಆಗಿರ್ತಕ್ಕಂಥವ್ರು, ಸುಮಾರು ದೊಡ್ಡ ದೊಡ್ಡ ನಾಯಕರಿಗೆ ಇವತ್ತು ಅವಕಾಶ ಕೊಟ್ಟಿಲ್ಲ. ಕಾರಣ ಅಂತೇಳಿದ್ರೆ ದುಡಿಯೋರಿಗೆ, ಜನರಿಗೋಸ್ಕರ ಇರೋರಿಗೆ ಮಾತ್ರ ನೆಲೆ ಈ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ರಿಟೈರ್ಮೆಂಟು ಇದೆ ಈ ನಮ್ಮ ಪಕ್ಷದಲ್ಲಿ, ಬೇರೆ ಪಕ್ಷದಲ್ಲಿ ಆ ಥರ ಇಲ್ಲ. ಯಾಕಂತೇಳಿದ್ರೆ ದುಡಿಬೇಕಂತೇಳಿದ್ರೆ ಶಕ್ತಿ ಬೇಕು ಅವರಿಗೆ. ಆ ಶಕ್ತಿ ಯಾವ ಥರ ಬೇಕು ಅಂತೇಳಿದ್ರೆ, ಒಂದು ಮನಸ್ಸಿರಬೇಕು, ಸೇವೆ ಮಾಡ್ತಕ್ಕಂಥ ಮನಸ್ಸಿರಬೇಕು, ವಯಸ್ಸಿರಬೇಕು, ಆಸಕ್ತಿ ಇರಬೇಕು. ಹಂಗಿದ್ರೆ ಮಾತ್ರ ಬಿಜೆಪಿ ಪಕ್ಷದಲ್ಲಿ ಒಂದು ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ. ಹಂಗಾಗಿ ಆ ದಿಕ್ಕಿನಲ್ಲಿ ಕೂಡ ನಮ್ಮನ್ನು ಗುರುತಿಸಿ ಕೆಲಸ ಮಾಡ್ತಾರೆ ಅಂತ ಮಾಡಿ ನಮಗೆ ಇವತ್ತು ಬಿಜೆಪಿ ಪಕ್ಷದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ನಮಗೆ ಕೊಟ್ಟ ನಮ್ಮ ಏನಾದರೂ ಜೀವನದಲ್ಲಿ ಏನಾದರೂ ಒಂದು ಘಟ್ಟ ಸಿಕ್ಕಿದೆ, ಕೆಲಸ ಮಾಡೋಕ್ಕೆ ಸಿಕ್ಕಿದೆ ಅಂತ ಹೇಳಿದ್ರೆ ಈ ಬಿಜೆಪಿ ಪಕ್ಷ ಕೊಟ್ಟಿರ್ತಕ್ಕಂಥ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ. ಇನ್ಸ್ಪಿರೇಷನ್ ಯಾರು ಅಂತ? ನಮ್ಮ ಇನ್ಸ್ಪಿರೇಷನ್ನು ನಮ್ಮ ಪೊಲಿಟಿಕಲ್ ಇನ್ಸ್ಪಿರೇಷನ್, ನಮಗೆ ಪೊಲಿಟಿಕಲ್ ಇನ್ಸ್ಪಿರೇಷನ್ ಬಂದು ಈಗ ಬಿಜೆಪಿ ಪಕ್ಷ ನಾಯಕರಲ್ಲಿ ಮೋದಿಜಿಯವರೇ ನಮ್ಮ ಇನ್ಸ್ಪಿರೇಷನ್. ಒಬ್ಬ ಸಾಮಾನ್ಯ ಮನುಷ್ಯ, ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಯಾವ ಮಟ್ಟಕ್ಕೆ ಬೆಳಿಬೋದು, ಪ್ರಪಂಚ ಯಾವ ಮಟ್ಟಕ್ಕೆ ಎತ್ತಿ ನೋಡ್ತಕ್ಕಂಥ ತೋರಿಸಿಕ್ಕಿರ್ತಕ್ಕಂಥ ಒಬ್ಬ ಮನುಷ್ಯ ಇದ್ದ ಅಂತೇಳಿದ್ರೆ ನಮ್ಮ ಉಕ್ಕಿನ ಮನುಷ್ಯ ಅಂತ ಇದ್ದರೆ ನಮ್ಮ ಮೋದಿಜಿಯವರು. ತಮಗೆ ಟಿಕೆಟ್ ಘೋಷಣೆ ಆದಾಗಿನಿಂದ ಇವತ್ತಿನವರೆಗೂ ಜನರ ಕ್ಷೇತ್ರದಲ್ಲಿರುವಂತಹ ಜನರ ಬೆಂಬಲ ಹೇಗಿದೆ? ಹಿಂದೆ ಇದ್ದಂತಹ ರಾಜಕೀಯ ವಾತಾವರಣಕ್ಕೂ ಟಿಕೆಟ್ ಘೋಷಣೆಯಾದ ಬಳಿಕ, ತಾವು ಅಭ್ಯರ್ಥಿಯಾದ ಬಳಿಕ ವಾತಾವರಣವನ್ನು ನೋಡೋದಾದರೆ? ತಮಗೆಲ್ಲ ಗೊತ್ತಿರಲಿ, ಒಂದು ಉದಾಹರಣೆಗಳಿದೆ ಇವತ್ತು ಭಾರತ ದೇಶದಲ್ಲಿ. ಯಾವ ಥರ ಒಂದು ಮೋದಿಜಿಯವರು ಕೊಡ್ತಾರೆ ಕೊಡುಗೆ ಥರ ಒಂದು ಉದಾಹರಣೆ ನಮ್ಮಲ್ಲೂ ಇದೆ, ನಮ್ಮ ಜಿಲ್ಲೆಯಲ್ಲಿದೆ.
ಕಾಂಗ್ರೆಸ್ಸಲ್ಲಿ ಸತತ ಎರಡು ಬಾರಿ ಗೆದ್ದ ಡಾಕ್ಟರ್ ಸುಧಾಕರ್ ಅವರು ಸಚಿವರಾಗಿರಲಿಲ್ಲ. ಆದರೆ ಬಿ ಜೆ ಪಿ ಪಕ್ಷ ಬಂದ ಮೇಲೆ ಸಚಿವರಾದಮೇಲೆ ಏನು 40 ವರ್ಷದಲ್ಲಿ ಏನು ಆಗದೇ ಇರತಕ್ಕಂಥ ಕೆಲಸ 3-4 ವರ್ಷದಲ್ಲಿ ತೋರಿಸಿರ್ತಕ್ಕಂಥ ಉದಾಹರಣೆ ಇದೆ. ಪಕ್ಕದ ಕ್ಷೇತ್ರ ಜನರಿಗೆಲ್ಲ ಗೊತ್ತಿದೆ. ಅದೇ ರೀತಿ ಒಬ್ಬ ವಿದ್ಯಾವಂತ ಬಂದರೆ, ಆಸಕ್ತಿ ಇರ್ತಕ್ಕಂಥ ಬಂದರೆ, ಕೆಲಸ ಮಾಡಿದ್ರೆ ಕೆಲಸ ಮಾಡ್ತಕ್ಕಂಥದ್ದು ಉದಾಹರಣೆ ಇದೆ ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿ ಇವತ್ತು ಎರಡೂ ಪಕ್ಷ ತೊರೆದು, ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು, ಎರಡೂ ಪಕ್ಷ ತೊರೆದು ಇವತ್ತು ದಂಡೋಪದಂಡ ಎಲ್ಲರೂ ಪಕ್ಷ ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಮಚಂದ್ರಗೌಡರಿಗೋಸ್ಕರ ಅಲ್ಲ. ಒಂದು ಮತ ಹಾಕಿದ್ರೆ 5 ವರ್ಷದಲ್ಲಿ ಕೆಲಸ ಮಾಡಿಸ್ಕೊತೀವಿ ಕೆಪಾಸಿಟಿ ಅಂತ ಮತ ಬೆಲೆ ಗೊತ್ತಾಗಿದೆ ಎಲ್ರಿಗೂ. ಹಂಗಾಗಿ ದಂಡೋಪದಂಡ ಇವತ್ತು ಬಿ ಜೆ ಪಿಗೆ ಸೇರ್ತಾ ಇದ್ದಾರೆ.